ಕೃಷ್ಣಾ ನದಿ ಪ್ರವಾಹದಿಂದ ತಮ್ಮ ಮನೆ ಸಂಸಾರ ನಾಶವಾಗಿ ಹೋಯಿತೆಂದು ಮನನೊಂದು 26 ವರ್ಷದ ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಕೃಷ್ಣಾ ನದಿ ಪ್ರವಾಹದಿಂದ ತಮ್ಮ ಮನೆ ಸಂಸಾರ ನಾಶವಾಗಿ ಹೋಯಿತು ಎಂದು ಮನನೊಂದು ಓರ್ವ ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ರಬಕವಿ ಬನಹಟ್ಟಿ ತಾಲೂಕಿನ ಕುಲಹಳ್ಳಿ ಗ್ರಾಮದ ಅಲಮಾರಿ ಜನಾಂಗದ 26 ವರ್ಷದ ಯುವಕ ಮಾರುತಿ ಭಜಂತ್ರಿ ಕೃಷ್ಣೆಯ ಪ್ರವಾಹಕ್ಕೆ ಮನೆ ಮಾರು ಕೊಚ್ಚಿ ಹೋಗಿದ್ದರಿಂದ ಮನನೊಂದು ಗಂಜಿ ಕೇಂದ್ರದಲ್ಲಿದ್ದ ತಾಯಿ ಮತ್ತು ಹೆಂಡತಿಯನ್ನು ತೊರೆದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಇಂತಹ ದುರಂತ ನಡೆದರೂ ಯಾವುದೇ ಅಧಿಕಾರಿಗಳು ಇದರ ಬಗ್ಗೆ ಕಾಳಜಿ ವಹಿಸುತ್ತಿಲ್ಲ. ಗ್ರಾಮದಲ್ಲಿ ಪ್ರವಾಹದಿಂದ ಹಲವಾರು ಕುಟುಂಬಗಳು ಬೀದಿಗೆ ಬಂದಿವೆ. ಎಲ್ಲರ ಮನಸ್ಥಿತಿ ಕುಸಿದಿದೆ. ಆದ್ದರಿಂದ ಅಧಿಕಾರಿಗಳು ನಿರಾಶ್ರಿತರಿಗೆ ಪುನರ್ವಸತಿ ಉದ್ಯೋಗ ವ್ಯವಸ್ಥೆ ಕಲ್ಪಿಸಬೇಕು ಮತ್ತು ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ನಿರಾಶ್ರಿತರೆಲ್ಲರೂ ಧರಣಿ ಸತ್ಯಾಗ್ರಹ ನಡೆಸಿದರು. ತಾಲೂಕಿನ ತಹಶೀಲ್ದಾರ್ ಡಿಜಿ ಮಹಾಂತ್, ಉಪ ತಹಶೀಲ್ದಾರ್ ಸದಾಶಿವ ಕಾಂಬ್ಳೆ, ಎಸ್ಬಿ ಮಾಯಣ್ಣವರ್, ಗ್ರಾಮ ಪಂಚಾಯಿತಿ ಲೆಕ್ಕಾಧಿಕಾರಿ ಎಂಎಸ್ ನೀಲಣ್ಣವರ್, ಅಭಿವೃದ್ಧಿ ಅಧಿಕಾರಿ ಗಿರಿಮಲ್ ಸಾವಳ್ಗಿ, ತಾಲೂಕ್ ಪಂಚಾಯಿತಿ ಸದಸ್ಯರು ಮತ್ತು ಅಧ್ಯಕ್ಷರು ಸೇರಿ ಧರಣಿ ಕುಳಿತ ಜನರಿಗೆ ಸಾಂತ್ವನ ಹೇಳಿ ಅಲೆಮಾರಿ ಜನಾಂಗಕ್ಕೆ ನ್ಯಾಯ ಕೊಡಿಸುವುದಾಗಿ ತಿಳಿಸಿದರು.